ಮಕರ ರಾಶಿಯವ್ರಿಗೆ ಟ್ರಾವೆಲಿಂಗ್ ಸೀಸನ್, ಯಾಕೆಂದರೆ ಸ್ವಲ್ಪ ಓಡಾಡುವಂಥದ್ದು, ಸ್ವಲ್ಪ ಮನೆಯಿಂದ ದೂರ ಇರುವಂಥದ್ದು, ಕುಟುಂಬದಿಂದ ಸ್ವಲ್ಪ ದೂರ ಅಂದರೆ ಅಲ್ಪಕಾಲ ದೂರ ಆಗುವಂಥ ಅವಕಾಶ ಇರುತ್ತೆ. ಹಾಗಾಗಿ ನಿಮ್ಮ ಕುಟುಂಬ ನಿಮ್ಮ ಇಷ್ಟಮಿತ್ರದಿಂದ ದೂರ ಆಗಬಹುದು, ಮತ್ತು ನಿಮ್ಮ ಮೇಲೆ ಸ್ವಲ್ಪ ಸಮಸ್ಯೆಗಳು ಬೇಡ ಬೇಡ ಅಂತಲೂ ಬರಬಹುದು. ಯಾವ ರೀತಿ ಸಮಸ್ಯೆ ಬರುತ್ತೆ ಅಂತಂದರೆ, ಮೊದಲನೇದಾಗಿ ಒಂದು ಬರುವಂಥ ಸಮಸ್ಯೆ ಏನು ಅಂತಂದರೆ, ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಅಂದ್ಕೊಂಡಿರುವಂಥ ನಿರೀಕ್ಷೆಗಳು ಸುಳ್ಳಾಗಬಹುದು, ಅಥವಾ ನೀವೇನೋ ಎಕ್ಸ್ಪೆಕ್ಟ್ ಮಾಡಿರ್ತೀರ ಅದು ಆಗದೇ ಇರಬಹುದು. ಜೊತೆಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮನೆಯಿಂದ ದೂರ ಆಗಬೇಕು ಅಂತಿದೆ, ಸುಮ್ಮನೆ ಗಲಾಟೆ ಮಾಡ್ಕೊಂಡು ದೂರ ಆಗಬಹುದು, ನಿಮ್ಮ ಯಾರು ಸಹೋದರ ಸಹೋದರಿಯರ ಜೊತೆನೋ ಅಥವಾ ನಿಮ್ಮ ಸ್ನೇಹಿತರ ಜೊತೆನೋ ಅಥವಾ ಈ ಪ್ಯಾಕೇಜ್ ಟೂರ್ ಅಂತಿರುತ್ತೆ. ಬಟ್ ಪ್ಯಾಕೇಜ್ ಟೂರಲ್ಲಿ ಒಂದೇ ಏನಪ್ಪ ಸಮಸ್ಯೆ ಅಂತಂದರೆ, ಪಾಪ ಎಲ್ಲರೂ ವ್ಯವಸ್ಥೆ ಮಾಡಿರ್ತಾರೆ, ಹೆಚ್ಚು ಕಮ್ಮಿ ಆದರೆ ಆಲ್ಟರ್ನೇಟಿವ್ ಬೇಕಲ್ವಾ. ಸೊ ಹಾಗಾಗಿ ನೀವು ಸ್ವಲ್ಪ ಸಣ್ಣ ಪುಟ್ಟ ಟ್ರಾವೆಲಿಂಗಿಗೆ ಹೋಗುವಂಥದ್ದು, ಧರ್ಮ ಪುಣ್ಯಕ್ಷೇತ್ರಗಳು, ನಿಮ್ಗೆ ಎಲ್ಲಿ ಬೇಕಾದರೂ ಹೋಗಿ, ಆದರೆ ಹುಷಾರು ಸೇಫ್ಟಿ ಕಡೆ ಗಮನ ಕೊಡಿ. ನಿಮಗೂ ಕೂಡ ಒಂದು ಎಚ್ಚರಿಕೆಯಿಂದ ನೀರಿನಿಂದ ಹುಷಾರಾಗಿರಿ. ಯಾಕೆ ಕೆಲವ್ರಿಗೆ ಹೇಳ್ತೀವಿ ಪರ್ಟಿಕ್ಯುಲರ್ ಆಗಿ ಅಂದರೆ, ಕೆಲವ್ರು ಪಾಪ ಸುಮ್ಮನೆ ಕೈಕಾಲು ತೊಳ್ಕೊಂಬರೋಕ್ಕೆ ಅಂತ ಹೋಗಿರ್ತಾರೆ, ಜಾರಿ ಬೀಳ್ತಾರೆ, ಅಲ್ಲೇ ಅವರು ಸಮಸ್ಯೆ ಆಗಿಬಿಟ್ರೆ. ಈಗ ಯಾರೋ ಒಬ್ರು ತೀರ್ಕೊಂಡ್ರೆ ಅವ್ರಿಗಷ್ಟೇ ಸಮಸ್ಯೆ ಆಗೋಲ್ಲ. ಉದಾಹರಣೆಗೆ ನಾನು ನೋಡ್ತಾ ಇರ್ತೀನಿ, ಕೆಲವರು ರ್ಯಾಶಾಗಿ ಗಾಡಿ ಓಡಿಸ್ತಿರ್ತಾರೆ, ಅದರಲ್ಲೂ ಕೆಲವರು ಮಕರ ರಾಶಿಯವರು ಇತ್ತೀಚೆಗೆ ಆಕ್ಸಿಡೆಂಟ್ ಆಯಿತು, ತೊಂದರೆ ಆಯಿತು, ಯಾಕಂದರೆ ಸಾಡೆ ಸಾತಿ ನಡೀತಾ ಇದೆ. ಗಾಡಿ ಓಡಿಸೋ ಹುಷಾರಾಗಿ ಓಡಿಸಿ, ಯಾರೋ ಏನೋ ಮಾಡಿದ್ರು ಅಂತ ನೀವು ಅವ್ರನ್ನ ಬ್ಲೇಮ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಕೆಲವರು ಗಾಡಿ ಓಡಿಸ್ತಾ ಒಂದು ವೇಳೆ ಅವರಿಗೆ ಮೃತಪಟ್ಟರೆ, ಬರೀ ಅವ್ರಿಗಷ್ಟೇ ಸಮಸ್ಯೆ ಅಲ್ಲ, ಪೊಲೀಸ್ನವ್ರು ಬರಬೇಕು, ಆ್ಯಂಬುಲೆನ್ಸಿಗೆ ಫೋನ್ ಮಾಡಬೇಕು, ಜಾಗ ಮಾಜರ್ ಮಾಡಬೇಕು, ಆಮೇಲೆ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ಬೇಕು, ಆಮೇಲೆ ಅವ್ರ ಐಡೆಂಟಿಟಿ ಯಾರು ಅಂತ ಕಂಡುಹಿಡಬೇಕು, ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು, ಅವ್ರು ಬರೋ ತನಕ ಬಾಡಿನ ಮಾರ್ಚರಲ್ಲಿ ಇಡಬೇಕು, ಆಮೇಲೆ ಬಾಡಿನ ಡಿಸ್ಪೋಸ್ ಮಾಡಬೇಕು, ಅಂದರೆ ಅವ್ರಿಗೆ ಹಸ್ತಾಂತರಿಸಬೇಕು. ಇದೆಲ್ಲ ಒಂದು ರಿಪೋರ್ಟ್ ಮಾಡಿ ಯು ಡಿ ಆರ್ ಅಂತಾರೆ, ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಂತ ಕೆಲವ್ರು ಹಾಕ್ತಾರೆ, ಅದು ಅವ್ರದ್ದೇನೋ ಪ್ರೊಸೀಜರ್ ಇರುತ್ತೆ. ಇಷ್ಟೆಲ್ಲ ಮಾಡೋದಕ್ಕೆ ನೋಡು, ಒಬ್ಬ ವ್ಯಕ್ತಿ ತನ್ನ ಅಜಾಗರೂಕತೆಯಿಂದ ಮಾಡಿದ ಒಂದು ಸಮಸ್ಯೆ ಟ್ರಾಫಿಕ್ ಜಾಮ್ ಆಗುತ್ತೆ. ಮೊನ್ನೆ ನಿಮ್ಗೆ ಗೊತ್ತಿರಬೇಕು, ಚಾರ್ಮಡಿ ಘಾಟಲ್ಲಿ ಏನೋ ಸಣ್ಣ ವ್ಯತ್ಯಾಸ ಆಗಿ ಅಲ್ಲಿ ಗಂಟೆಗಟ್ಟಲೆ ಕಿಲೋಮೀಟರ್ಗಟ್ಟಲೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಅಂದರೆ ಪ್ರತಿಯೊಬ್ಬ ನಾಗರಿಕರು ಅರ್ಥ ಮಾಡ್ಕೋಬೇಕು, ವಿಶೇಷವಾಗಿ ಮಕರ ರಾಶಿಯವರು ಅರ್ಥ ಮಾಡ್ಕೋಬೇಕು, ನಾವುಗಳು ತೊಗೊಳ್ಳುವಂಥ ಅಥವಾ ನಾವುಗಳು ಮಾಡೋ ಕೆಲಸದಿಂದ ಸಮಾಜಕ್ಕೆ ಏನೋ ತೊಂದರೆ ಆಯಿತು ಅಂದರೆ ಅದ್ರ ಕರ್ಮಫಲ ನಾವೇ ಅನುಭವಿಸ್ಬೇಕು, ಈ ಜಿಲಮದಲ್ಲಿ ಅಲ್ಲದೆ ಮುಂದಿನ ದಿನದಲ್ಲಿ. ನೀವು ಗೊತ್ತಿರಬೇಕು, ಮಕ್ಕಳು ಹುಡ್ತಾನೆ ಕೆಲವರು ಸಮಸ್ಯೆಯಲ್ಲಿ ಹುಡ್ತಾರೆ. ಯಾಕೆ ಅಂತಂದರೆ, ಓದ್ ಜಿಲಮದಲ್ಲಿ ಅವ್ರು ಯಾರೂ ಅದನ್ನು ಕ್ಲಿಯರ್ ಮಾಡ್ಕೊಂಡಿರಲ್ಲ. ಇದು ಹೆಂಗೆ ಅಂದರೆ, ಸೆಮಿಸ್ಟರ್ ಎಕ್ಸಾಮ್ ಇದ್ದಂಗೆ, ಕೆಲವು ಸೆಮಿಸ್ಟರ್ಗಳಲ್ಲಿ ನಿಮಗೆ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರು ಅಥವಾ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಬರಬೇಕಾದ್ರೆ ಕ್ಯಾರಿ ಓವರ್ ಇರುತ್ತೆ, ಸೆಕೆಂಡ್ ಇಯರ್ ಥರ್ಡ್ ಇಯರು ಕ್ಯಾರಿ ಇರುತ್ತೆ. ಥರ್ಡ್ ಇಯರ್ ಮೇಲೆ ಕ್ಯಾರಿ ಓವರ್ ಇರೋಲ್ಲ, ಥರ್ಡ್ ಇಯರಲ್ಲಿ ನೀವು ಎಲ್ಲ ಕೋರ್ಸ್ಗಳನ್ನ ಮುಗಿಸ್ಕೊಂಡ್ರೆ ನಿಮಗೆ ಸರ್ಟಿಫಿಕೇಟ್ ಸಿಗೋದು. ಅದೇ ರೀತಿ ಕರ್ಮ ಕಳಿಯೆಲ್ಲ ಸಾವು ಬರಲ್ಲ. ಮಕರ ರಾಶಿಯವ್ರಿಗೆ ಹುಷಾರಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನೀವು ಆಡಿರೋ ಆಟಗಳೆಲ್ಲ ಈಗ ನಡೆಯೋದಿಲ್ಲ, ಜೀವನ ಬದಲಾಗ್ತಾ ಇದೆ. ಹಾಗಾಗಿ ಮಕರ ರಾಶಿಯವರು ಹುಷಾರಾಗಿರಿ, ನಿಮ್ಮ ನಿಮ್ಮ ಜವಾಬ್ದಾರಿ, ನಿಮ್ಮ ರೇಂಜ್, ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ರೋಲನ್ನು ಅರ್ಥ ಮಾಡ್ಕೊಂಡಿದ್ರೆ ಭಾಳ ಒಳ್ಳೆಯದು. ಅದರಲ್ಲೂ ಕೂಡ ನಿಮಗೆ ರಹಸ್ಯವಾದಂತಹ ರೋಗ ರುಜಿನಗಳು, ಅದರಲ್ಲೂ ಕೂಡ ಕೆಲವರಿಗೆ ಹೇಳ್ಕೊಳ್ಳೋಕ್ಕಲ್ಲ ಈ ಸಮಸ್ಯೆ ಅಂತ, ಡಾಕ್ಟ್ರಿಗೆ ಅರ್ಥವಾಗಲ್ಲ ಕೆಲವು ಸಲ, ಆ ಥರ ಸಮಸ್ಯೆಗಳು ಬಂದು ನರಳುವ ಅವಕಾಶ ಇರುತ್ತೆ. ಹಾಗಾಗಿ ನಿಮ್ಮ ಜವಾಬ್ದಾರಿಗಳನ್ನು ಆದಷ್ಟು ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿ ನೆಮ್ಮದಿಯಾಗಿ ಸ್ವಲ್ಪ ಸ್ಪಿರಿಚುಯಾಲಿಟಿ ಕಡೆ ವಾಲಿದ್ರೆ ಭಾಳ ಒಳ್ಳೆಯದು. ಇದು ಎಚ್ಚರಿಕೆ.